ಪಕ್ಷಕ್ಕೆ ಸಚಿವಗಿರಿ ಸಿಗುತ್ತೆ ಅನ್ನೋ ಭರವಸೆ ಇದೆ. ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿದ್ದು ನಿಜ. ಯಲಬುರ್ಗಾ ಬಿಜೆಪಿ ಶಾಸಕ ಹಾಲಪ್ಪ ಆಚಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕೊಪ್ಪಳಕ್ಕೆ ಸಚಿವಗಿರಿ ಸಿಗುತ್ತೆ ಅನ್ನೋ ಭರವಸೆ ಇದೆ. ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿದ್ದು ನಿಜ ಅಂತ ಬಿಜೆಪಿ ಶಾಸಕ ಹಾಲಪ್ಪ ಆಚಾರ್ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಇದುವರೆಗೂ ಮಂತ್ರಿಗಿರಿ ಸ್ಥಾನ ಸಿಕ್ಕೇ ಇಲ್ಲ. ಮಂತ್ರಿ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ನಾನು ಮಂತ್ರಿ ಸ್ಥಾನಕ್ಕೆ ಯಾವತ್ತೂ ಲಾಬಿ ಮಾಡಿಲ್ಲ. ಮಾಧ್ಯಮದಲ್ಲಿ ನನ್ನ ಹೆಸರು ಮೂರನೇ ಬಾರಿ ಬರ್ತಾ ಇದೆ. ಆದರೆ ಇದುವರೆಗೂ ಮಂತ್ರಿಗಿರಿ ನನಗೆ ಸಿಕ್ಕೇ ಇಲ್ಲ ಅಂತ ಕೊಪ್ಪಳದಲ್ಲಿ ಶಾಸಕ ಹಾಲಪ್ಪ ಆಚಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ವಿಷಯದೊಳಗೆ ಮುಖ್ಯಮಂತ್ರಿಯವರು ಪರಮಾವಧಿ ಇದೆ. ಅವರಿಗೆ ಯಾರನ್ನು ತಗೋಬೇಕು, ಯಾವ ಭಾಗಕ್ಕೆ ಕೊಡಬೇಕು, ಯಾವ ಎಲ್ಲಿ ಏನಂದರೆ ಡಿಪ್ರೋ ಆಗೈತೆ ಆ ಭಾಗಕ್ಕೆ ಹಂಚಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ನಿಮ್ಮ ಮಾಧ್ಯಮದಾಗ ಇದು ಮೂರನೇ ಸಲ ನಾನು ಬರ್ತಾ ಇರೋದು, ಹೌದಾ? ಹೀಗಾಗಿ ನಾನೇನು ಹೇಳ್ಬೇಕು, ನೀವು ನನಗಿಂತ ಮಾಧ್ಯಮದವ್ರಿಗೆ ಹೆಚ್ಚು ಗುರುತಿರ್ತ, ಅದಕ್ಕೆ ಮಾಧ್ಯಮದವರು ಇದಕ್ಕೆ ಹೇಳ್ಕೋಬೇಕು ಅಷ್ಟೇ. ನಾನು ಹೇಳೋದಕ್ಕಿಂತ ಸಹಜವಾಗಿ ಕೊಡಬೇಕು ಅನ್ನೋದು ನಂದು ಆಸೆ. ಯಾಕಂದರೆ ನಾವು ಕೊಡಬೇಕಂತಲೂ ಕೇಳಿದ್ದೀವಿ. ಹಿಂದಕ್ಕೆ ಯಡಿಯೂರಪ್ಪನವರಿದ್ದಾಗ ಈ ಸಲ ಬೊಮ್ಮಾಯಿ ಅವರು ನಮಗೆ ಸಿಕ್ಕಿಲ್ಲ. ಯಾಕಂತಂದ್ರೆ ಇಲ್ಲಿ ನೂರು ಜನ ಶಾಸಕರನ್ನು ಓದೀವಿ, ಈ ಭಾಗಕ್ಕೆ ಭಾಳ ದಿನದಿಂದ ಮಂತ್ರಿಗಳೂ ಇಲ್ಲ, ಕೊಡ್ಬೇಕು ಅನ್ನೋದು ಕೇಳಿದ್ದೀವಿ. ಈಗ ಎಲ್ಲರಿಗೂ ಕೊಡೋಕೆ ಆಗಲಿಕ್ಕಿಲ್ಲ. ಯಾಕಂತಂದ್ರೆ ಇರೋದು ಮೂವತ್ತೂ ನಮ್ಮ ಜಿಲ್ಲಾದೊಳಗೂ ಎಲ್ಲರಿಗೂ ಕೊಡ್ಬೇಕಂದ್ರೆ ಬಹುಶಃ ನಾವು ಏನಂದರೆ ಕೆಲವೊಂದು ಭಾಗದೊಳಗೆ ಹೆಚ್ಚು ಸೀನಿಯರ್ ಲೀಡರ್ಸ್ ಇರೋದರಿಂದ ಹೆಚ್ಚಿಗೆ ಅಲ್ಲಿ ಏನಂದರೆ ಸ್ಥಾನಗಳು ಹೋಗಿರ್ತವೆ. ಅಂಥ ಸಂದರ್ಭದೊಳಗೆ ಒಂದು ಐದಾರು ಏಳು ಜಿಲ್ಲೆ ನಮ್ಗೆ ಏನಂದರೆ ಉಳಿತಾವೆ, ಖಾಲಿ ಉಳಿತಾವೆ ಅನ್ನೋದ್ನಾಗ ನಾವು ಏನಂದರೆ ನಮ್ಗೆ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ ನಮಗೆ. ಹೀಗಾಗಿ ಇವತ್ತೇನಂತಂದರೆ ಅವಕಾಶ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.